ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಬಸನಗೌಡ ತುರ್ವಿಹಾಳ್ಗೆ ಪ್ರತಾಪ್ ಗೌಡ ಫೈಟ್. ಎಲ್ಲೋ ಖುಷಿಯಲ್ಲಿದ್ದ ಕಾಂಗ್ರೆಸ್ಗೆ ತಳಮಳ. ಮಸ್ಕೆಯಲ್ಲಿ ಮತದಾನ ಹತ್ತಿರವಾಗ್ತಿದ್ದಂತೆ ಪುಟಿದ್ದ ಬಿಜೆಪಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ಮಸ್ಕಿ ಮಸ್ಕಿ ಪ್ರತಾಪ್ ಗೌಡ ಪಾಟೀಲ್ರ ಭದ್ರಕೋಟೆ ಥರ ಇತ್ತು, ಆದರೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ತು, ಇವ್ರು ಬಿಜೆಪಿಯಿಂದ ಸೋತರು. ಇದೀಗ ಮತ್ತೆ ತುರ್ವಿಹಾಳ್ನ ಸೋಲ್ಸೋಕ್ಕಾಗಲ್ಲ ಅನ್ನೋ ಥರ ಇತ್ತು, ಆದರೆ ತುರ್ವಿಹಾಳ ಸ್ವಯಂಕೃತ ಅಪರಾಧ. ಇದೀಗ ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ ತುರ್ವಿಹಾಳ್ ಜಸ್ಟ್ ಏನಿದೆ ಕನಸು ಅನ್ನೋ ಮಟ್ಟಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಕಾಂಗ್ರೆಸ್ನ ಸೋಲ್ಸೋಕ್ಕಾಗಲ್ಲ ತುರ್ವಿಹಾಳ್ನ ಅನ್ನೋ ಮಟ್ಟಕ್ಕೆ ಇತ್ತಲ್ಲಿ. ಆದರೆ ಪ್ರತಾಪ್ ಗೌಡ ಪಾಟೀಲ್ ಆ ಸಾಫ್ಟ್ ನೇಚರು, ಆ ಕತೆ, ತುರ್ವಿಹಾಳ್ ಕಡೆ ಒಂದಷ್ಟು ಹಾವಳಿ ಇವೆಲ್ಲ ಏನಾಯಿತು, ಒಂದು ಸ್ವಲ್ಪ ಟಫ್ ಫೈಟ್ ಬಂದಿತ್ತು. ಇದೀಗ ಮಸ್ಕಿಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಮಲ್ಗತ್ತ ಅನ್ನೋ ಚರ್ಚೆ ಆಗ್ತಾ ಇದೆ. ಹೌದಾ, ಅಷ್ಟು ಮಟ್ಟಿಗೆ? ಆ ಮಟ್ಟಿಗೆ. ಆಗ ಏನಾಗಿತ್ತು, ಬಯಲಕ್ಷ ಟೈಮ್ಲಿ ಫೈ ಕೆನಲ್ದು ಆಚೆ ಇಚ್ಛೆದೆಲ್ಲ ನೆಗೆಟಿವ್ ಇತ್ತು. ಎಸ್. ಆಮೇಲೆ ಲಿಂಗಾಯತ್ ಒಂದು ಸ್ವಲ್ಪ ದೂರ ಇದ್ರು, ಈಗ ಅವರೆಲ್ಲ ಇವ್ರಿಗೆ ಹತ್ರ ಆಗ್ತಿರೋ ಕಾರಣ ಸೊ ಬಿಜೆಪಿಗೆ ಅಂದ್ರೆ ಪ್ರತಾಪ್ ಗೌಡ ಹೆಚ್ಚಿನ ಬಲ ಬಂದಂಗೆ ಆಗ್ತಾ ಇದೆ ಅಲ್ಲಿ. ಸೊ ತುರ್ವಿಹಾಳ್ಗೆ ಒಂದು ರೀತಿಯ ಈಗ ತುರಿಸಿನ ಸ್ಪರ್ಧೆ ಏರ್ಪಟ್ಟಿದೆ ಪ್ರತಾಪ್ ಗೌಡ ಪಾಟೀಲ್ರಿಂದ. ಮಸ್ಕಿ ಮಹಾಕದನದಲ್ಲಿ ಮೆಗಾ ಟ್ವಿಸ್ಟ್, ಮೆಗಾ ಟ್ವಿಸ್ಟ್ ನೋಡ್ಬೇಕೇನಾಗತ್ತೆ. ನಿಮ್ಮ ಪ್ರಕಾರ ವೀಕ್ಷಕರೇ, ಮಸ್ಕಿಲಿ ಯಾರು ಗೆಲ್ತಾರೆ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಎಂಎಲ್ಎ ಆಗ್ತಾರೆ, ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೀವಿ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮದೊಂದು ಕಳಕಳಿ ಇದೆ, ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಯೋಗ್ಯತೆ ಇದೆ, ಯಾರು ಅರ್ಹರು ಎಂಎಲ್ಎ ಆಗೋದಕ್ಕೆ ಅಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಓಟ್ ಹಾಕಿ. ಜಾತಿ ಧರ್ಮ ಮತ ಕುಲ ಪಕ್ಷ ಯಾವುದನ್ನು ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ನೋಡಿ ಮತವನ್ನು ಹಾಕಿ ಮೇ 10 ತಾರೀಕು ತಪ್ಪದೆ ಓಟ್ ಮಾಡಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.